ಅವರ ಮಗಳ ಮದುವೆ ಅವರೇ ವ್ಯವಸ್ಥೆ ಮಾಡಬೇಕು ಅವರ ಹತ್ರ ಏನು ಇಲ್ಲ ಇದೆ ಆಸ್ತಿ ಇದೆ ರೆಸಾರ್ಟ್ ಇದೆ ಮಗ ಸಬ್ ರಿಜಿಸ್ಟರ್ ಮಗಳು ಡಿಸಿ ನಿನಗೆ ಏನು ಕಮ್ಮಿ ಆಗಿದೆ ಅಂತ ಇಷ್ಟು ಅವಸರ ನಾವೇ ಹುಡುಕ ಮಾಡ್ತೀವಿ ಅವಳಿಗೆ ಮಾತು ಕೊಟ್ಟಿದ್ದೀನಿ ಅದೇನು ಮಾತು ಕೊಟ್ಟಿದ್ದಿ ಎಷ್ಟೋ ಜನ ಹುಡುಗಿರು ಬಂದು ಹೋಗಿದ್ದಾರೆ और यारिगू कोडद मातु इवळिगे याके कोट्टिद्दी यारल्लू इल्लद्दु इवळल्लि एनु कंडे शी इज डिफरेंट शी हैज रिस्ट्रेन गट्टि हुडुगि सो मदुवे आगबेकु अन्नस्तु मातु कोट्टे आगु ऐ थॉट यू वर विथ मी अवळु निन्नन्न मदुवे आग्तिदाळो अथवा ई आस्तिन मदुवे आग्तिदाळो अदु स्पष्ट आगबेकल्वा अप्पा अम्मा इब्रू कैयाडिस्तारे अदेनो नमगे दर्दु नावु मेल बिद्दु होद हागे हेळ कळिसिदिनी नीवु माडोदे आद्रे माताडि दिनांक निर्धरिसि आग्लि नावे माड्कोळ्ळोदाद्रे नोडण ईग अप्पा अम्मा इब्रू ओंदागिरो हागिदे भिन्नाभिप्रायवित्तु ईग मगन बदुकु ಒಂದಾಗೋದು ಅನಿವಾರ್ಯ ರಶ್ಮಿ ಅವರ ಪಾರುಪತ್ತೆದಾರಿಕೆ ಜೋರಿರೋ ಹಾಗಿದೆ ಅವಳು ಬೋಧಿಸಿದ್ಲ ಪ್ರಯೋಜನ ಆಗೋದಿದ್ರೆ ಯಾಕೆ ಬೇಡ ಮೊದಲು ಅಪ್ಪನಿಗೆ ವರ್ಷಳ ಮೇಲೆ ದ್ವೇಷ ಆಮೇಲೆ ರಶ್ಮಿ ಸೇರಿದ್ಲು ಈಗ ನೀನು ಗುಡ್ This looks like a family now. There is a common cause. Varshanna bali haakbeku. Namage spashtavaagbeku. Yenu? Avalu ninnan madve aagtidala athwa aastige gant beelta idala. So? Neenu avalanna madve aagu. Hagu flat ide. Alle samsara maadu. Magana mane. Naavu aagaga band hogtivi. How do I live? Maga neenu ninnanna saakbeku. Badikidru magane, ketru magane. Saakodu anivarya. Avalu sose. Adu namma aayike aagbekalva. Ivattu ivulun torustiya. Naale innobbalanna torustiya. Chatagalanna saaktira. Gottu guri illade alladre nimage samasya illa. ದಿನಕ್ಕೆ ಒಬ್ಬಳ ಜೊತೆ ಸುತ್ತುತ್ತೀನಿ ಅಂದ್ರು ಸರಿನೇ ಆ ಖರ್ಚು ಭರಿಸ್ತೀರಿ ಮದುವೆ ಅಂದ್ರೆ ನಿಮಗೆ ಸಮಸ್ಯೆ ಮದುವೆಗೆ ಯೋಗ್ಯತೆ ಬೇಕೋ ಮಿಕ್ಕಿದ್ದಕ್ಕೆ
ನೀನು ನನ್ನ ಮಗ ಅಷ್ಟು ಸಾಕು ಮದುವೆ ಅವಳಿಗೆ ಹಕ್ಕು ಕೊಡುತ್ತೆ ಈ ಹಣ ಆಸ್ತಿ ಎರಡರ ಮೇಲೂ ಅವಳಿಗೆ ಹಕ್ಕು ಬರುತ್ತೆ ನಾವು ಬದುಕಲಿಲ್ಲ ಬರಿ ದುಡಿದ್ವಿ ಗುಡ್ಡೆ ಹಾಕೊಂಡ್ವಿ ವಯಸ್ಸಾದ ಕಾಲಕ್ಕೆ ಆಸ್ತಿನಾದರೂ ಇರಲಿ ಅವಳು ಯಾರೋ ಗುರ್ತು ಪರಿಚಯ ಇಲ್ಲದವಳು ಅವಳನ್ನ ಒಳಗೆ ಸೇರಿಸಿಕೊಂಡು ನಾವು ಯಾಕೆ ನರಳಬೇಕು ಮದುವೆ ಆಗ್ತೀಯಾ ಹೇಳು ನಾವು ಹುಡುಕ್ತೀವಿ ನಮಗೆ ಸೂಕ್ತವಾದವರನ್ನ ಆಯ್ಕೆ ಮಾಡ್ತೀವಿ ಈ ಆಸ್ತಿ ಅನುಭವಿಸೋದಿಕ್ಕೆ ಹಕ್ಕು ಬೇಕು ಅದಕ್ಕೆ ನಮ್ಮನ್ನ ಓಲೈಸೋರ್ ಬೇಕು ನನ್ನ ಓದಿಸಬೇಕು ಅನ್ನಿಸಲಿಲ್ಲ ನನ್ನನ್ನ ಶಿಸ್ತಿನಲ್ಲಿ ಬೆಳೆಸಬೇಕು ಅನ್ನಿಸಲಿಲ್ಲ ನಾನು ಚಟಗಳನ್ನು ರೂಢಿಸಿಕೊಂಡಾಗ ದಂಡಿಸಿ ಬಿಡಿಸಬೇಕು ಅನ್ನಿಸಲಿಲ್ಲ ನನಗೊಂದು ಯೋಗ್ಯವಾದ ಬದುಕು ಕೊಡಲಿಲ್ಲ ಅವಶ್ಯಕತೆ ಇರೋ ವಿದ್ಯೆ ಕೊಡಲಿಲ್ಲ ನನ್ನ ಬದುಕು ರೂಪಿಸಲಿಲ್ಲ ಅಪ್ಪ ಪ್ರಪಂಚಕ್ಕೆ ಬೋಧನೆ ಮಾಡ್ತಾ ಸ್ವಂತ ಹೊಲಸಿನಲ್ಲಿ ಕಳೆದ ನೀನು ಅವನ ಮೇಲೆ ದ್ವೇಷಕಾರಿ ಮನೆನ ನರಕ ಮಾಡಿದೆ ಈಗ ನಿಮಗೆ ಮಗ ಬೇಕಾಗಿಲ್ಲ ಆಸ್ತಿ ಬೇಕಾಗುತ್ತೆ ಎಲ್ಲ ಹೆಣಗಳು ಕೋರಿಗಳನ್ನು ಕಟ್ಟಿ ಅದಕ್ಕೆ ಅಪ್ಪಿ ಬದುಕ್ತೀರಿ ನಾನು ಜಾಗ ನಿರ್ಧರಿಸ್ತೀನಿ ನಾನು ದಿನ ನಿರ್ಧರಿಸ್ತೀನಿ ನಾನು ಮದುವೆ ಆಗ್ತೀನಿ ನಿಮಗೂ ತಿಳಿಸ್ತೀನಿ ಪುರುಸೊತ್ತಿದ್ರೆ ಬನ್ನಿ ನಂತರ ಇಲ್ಲಿಗೆ ಬರ್ತೀವಿ ಅವಳನ್ನು ಕರ್ಕೊಂಡು ಬರ್ತೀನಿ ನೀವು ಸಾಕ್ತೀರಿ ನನ್ನನ್ನ ಮತ್ತೆ ಅವಳನ್ನ ರಶ್ಮಿಗೆ ಹೇಳು ಮತ್ತೆ ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ಅವಳ ಬದುಕು ಹೊಲಸಾಗುತ್ತೆ ಎಲ್ಲಾರ್ಜಿ ಬಂಡತನಕ್ಕೆ ಬಿದ್ದಾಯ್ತು ಹಿ ವಿಲ್ ನಾಟ್ ಎಂಟರ್ಟೈನ್ ಎನಿ ಆಫ್ ಅಸ್ ಏನ್ ಮಾಡ್ತೀಯಾ ಗೊತ್ತಿಲ್ಲ ಅಕ್ಕ ನಿನ್ನ ವಿವೇಕನ ನೆಂಟಸ್ತಿಕೆ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಐ ಕೆನಾಟ್ ಬಿ ಮೋರ್ ಎಕ್ಸ್ಪ್ಲಿಸಿಟ್ ಇಂಥ ವಿಷಯಗಳಲ್ಲಿ ಮನಸ್ಸು ಬಿಚ್ಚಿ ಪ್ರಶ್ನೆ ಕೇಳೋದು ಕಷ್ಟನೇ ಯಾಕೆ ಮೌನ ಕ್ಯಾನ್ ಯು ಕಮ್ ಬ್ಯಾಕ್ ವಾಪಸ್ ಬಂದ್ಬಿಡ್ತೀಯಾ ಇಲ್ಲ ಮತ್ತೆ ಅಕ್ಕ ಮನೆಯಲ್ಲಿ ಬುದ್ಧಿ ಬಂದ ಕಾಲದಿಂದ ಕೇಳಿದ್ದು ಒಂದೇ ಮಾತು ಹೆಣ್ಣು ಮಗು ಇವತ್ತಲ್ಲ ನಾಳೆ ಯಾರ ಮನೆಯೋ ಸೇರುತ್ತೆ ಅದೊಂದು ತಾತ್ಕಾಲಿಕ ತಂಗುದಾಣ ನಾನು ಹುಟ್ಟಿದ ಮನೆ ನನಗೊಂದು ತಾತ್ಕಾಲಿಕ ತಂಗುದಾಣ ಮದುವೆಯಾದ ನಂತರದ ಕೆಲವೊಂದು ನೆಂಟಸ್ತಿಕೆಗಳನ್ನು ನೋಡಿದ್ದೀನಿ ಎಲ್ಲರ ಮನೆಯಲ್ಲೂ ಒಂದೇ ರಾಗ ಯಾರದ್ದೋ ಮನೆಯ ಹೆಣ್ಣು ನಮ್ಮ ಮನೆಗೆ ನಾವು ಸೇರಿಸಿಕೊಂಡಿದ್ದೀವಿ ಅದು ನಮ್ಮ ಔದಾರ್ಯ ಅದೇನೋ ಹೆಣ್ಣು ನಿರಂತರ ಕೃತಜ್ಞತೆಯಲ್ಲೇ ಬದುಕಬೇಕು ವಿ ಆರ್ ಏಲಿಯನ್ಸ್ ಹಿಯರ್ ವಿ ಆರ್ ಏಲಿಯನ್ಸ್ ದೇರ್ ಮನಸ್ಸು ಹೃದಯ ಘಾಸಿಯಾಗಿದೆಯೇ ಮತ್ತೆ ಹೊಸ ಬದುಕು ಕಷ್ಟ ಶುರು ನಾನು ಮಾಡಲಿಲ್ಲ ಮುಕ್ತಾಯ ನನ್ನ ಕೈಯಲ್ಲಿಲ್ಲ ಸಂಬಂಧಪಟ್ಟವರು ಮುಕ್ತಾಯ ಅವರ ಚೈತನ್ಯದ ಮೇಲೆ ಮಾಡಲಿ ನಂತರ ನಾನು ಉಳಿದ್ರೆ ನೋಡೋಣ ನನಗೆ ಕೆಲಸ ಇದೆ ಸಂಬಳ ಇದೆ ನಿನ್ನ ಅವಶ್ಯಕತೆಗಳನ್ನು ನೋಡೋದು ನನಗೆ ದೊಡ್ಡ ವಿಷಯ ಅಲ್ಲ ಐ ಡೋಂಟ್ ನೋ ಓದು ಮುಂದುವರಿಸ್ತೀಯಾ ನೋಡು ಯಾವುದಾದ್ರೂ ಕೆಲಸ ನೋಡಬಹುದೇನೋ ಎಲ್ಲವೂ ಅತಂತ್ರನೇ ನೀನು ಸಾಕ್ತೀನಿ ಅಂತೀಯ ಎಷ್ಟು ದಿನ ಪ್ರತಿನಿತ್ಯ ನೋಡೋ ನನ್ನ ಮುಖಾನೇ ಒಮ್ಮೊಮ್ಮೆ ಕನ್ನಡಿಯಲ್ಲಿ ಕಂಡಾಗ ನನಗೆ ಬೋರ್ ಅನಿಸುತ್ತೆ ಹಾಗಿದ್ದಾಗ ಬೇರೊಂದು ಜೀವ ಕಷ್ಟನೇ ಮುಂದಕ್ಕೆ ಓದ್ಲಾರೆ ಡಿಸ್ಕಂಟಿನ್ಯೂ ಮಾಡಿ 8 ವರ್ಷ ಆಯ್ತು ಕತೆಗಳಲ್ಲಿ ಸಾಧ್ಯ ಆಗಬಹುದೇನೋ ಬದುಕನಲ್ಲ ಅಲ್ವೇ
ಏನೇ ಆದರೂ ಇದೇ ನನ್ನ ಕರ್ಮಭೂಮಿ ವಿವೇಕ ನನ್ನ ಅಗಾಧವಾಗಿ ಪ್ರೀತಿಸುತ್ತಾನೆ ಹೊಂಡ ಆರು ಅಂದ್ರೆ ಹಾರ್ತಾನೆ ಕೆಂಡ ಹಿಡ್ಕೋ ಅಂದ್ರೆ ಹಿಡ್ಕೋತಾನೆ ಅನ್ನೋ ಭ್ರಮೆಗಳು ಏನು ಇಲ್ಲವೇ ಎಲ್ಲ ಚಟಗಳು ಸೇರಿ ಅವರ ದೇಹವನ್ನ ಲಡ್ಡು ಮಾಡಿವೆ 10 ವರ್ಷದ ನಂತರ ಅವನು ನೆಟ್ಟಿಗೆ ಓಡಾಡೋದು ಅನುಮಾನನೇ ಬಟ್ ಐ ನೀಡ್ ಟು ಮೂವ್ ಆನ್ ಅವನು ತನ್ನ ಅಪ್ಪನನ್ನ ದ್ವೇಷಿಸುತ್ತಾನೆ ಅಪ್ಪನಿಗೆ ಇವನು ಒಬ್ಬನೇ ಮಗ ಬಿಟ್ಟುಕೊಡಲಾರ ಈ ಪರಿಸ್ಥಿತಿ ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ ಅದು ಬಗೆಹರಿಯೋದ್ರೊಳಗೆ ನಾನು ಸೆಟಲ್ ಆಗಬೇಕು ಪ್ರಪಂಚ ಒಪ್ಪೋ ಅಂತ ಕಾನೂನಿನಲ್ಲಿ ದಕ್ಕೋ ಅಂತ ಒಂದು ನೆಂಟಸ್ತಿಕೆಯನ್ನ ಬೆಸ್ಕೋಬೇಕು ಆಗುತ್ತಾ ಐ ಶಲ್ ಗಿವ್ ಇಟ್ ಅ ಟ್ರೈ ಕೀಪ್ ಇನ್ ಟಚ್ ಶೋರ್ ಯು ಆರ್ ದಿ ಓನ್ಲಿ ಒನ್ ನೀನು ಒಬ್ಬಳೇ ನನಗೆ ಹುಷಾರು ಏನೋ ಆಗಲ್ವೇ ಹಾಗೇನಾದರೂ ಆದ್ರೆ ನೀನು ಇದ್ದೀಯಲ್ಲ ಅದು ಸಾಕು ಹೆಣ್ಣು ಸಾಯಲ್ಲ ಸವೆಯಲ್ಲ ಹಳತಾಗಬಹುದು ಮಾನಸಿಕವಾಗಿ ಮೈಲಿಗೆಯಾಗಬಹುದು ಮುಕ್ಕಾಗಬಹುದು ಅಷ್ಟೇ ಅಲ್ವಾ ಗರತಿ ಸಮಾಜದ ಸಾಕ್ಷಿ ಪ್ರಜ್ಞೆ ಗಣಿಕೆ ಸಮಾಜದ ಅಪರಾಧಿ ಪ್ರಜ್ಞೆ ಶಾಪಗ್ರಸ್ತ ಅಪ್ಸರೆಯರು ಹೆಣ್ಣುಗಳಾಗಿ ಹುಟ್ಟುತ್ತಾರೆ ನಿರಂತರವಾಗಿ ಮುಕ್ತಿಯ ಪಥದಲ್ಲಿರ್ತಾರೆ ದಿಸ್ ಈಸ್ ಅನ್ ಏಲಿಯನ್ ವರ್ಲ್ಡ್ ಇಲ್ಲಿ ಹೆಣ್ಣು ನಿರಾಶ್ರಿತೆ ಶಿ ಡಸಂಟ್ ಬಿಲಾಂಗ್ ಟು ಎನಿವನ್ ನಮಗೆ ನಾವೇ ಆಲ್ ದಿ ಬೆಸ್ಟ್ ಏನು ನಿನ್ನ ಸಮಸ್ಯೆ ಸತ್ಯ ಹೇಳಿದ್ರೆ ನಿಮಗೆ ಉರಿಯುತ್ತೆ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ ಈ ಮದುವೆ ಆಸ್ತಿಗೋಸ್ಕರ ಯು ಆರ್ ಎ ಟೂನ್ ನಿಮ್ಮ ಅಪ್ಪ ಅಮ್ಮ ಇದರಲ್ಲಿ ಪೂರ್ತ ಇನ್ವಾಲ್ವ್ ಆಗಿದ್ದಾರೆ ನನ್ನ ಮಗ ಪೆದ್ದ ಅವನ ಮೂಲಕ ನಾಸಿಕ ಹಾಕೊಂಡಿದ್ದೀನಿ ಅದು ನನ್ನ ಹಕ್ಕು ಐ ವಾಸ್ ಇನ್ ಮೈ ರೈಟ್ಸ್ ಇನ್ ಎಕ್ಸ್ಪ್ರೆಸಿಂಗ್ ಸೋ ನನ್ನ ಆಕ್ರೋಶನ ನಾನು ವ್ಯಕ್ತಪಡಿಸಿದ್ದೀನಿ ನಾನೇನು ಪ್ರಶ್ನೆನೇ ಕೇಳಲಿಲ್ಲ ಮುಖ ನೋಡಿದ ಕೂಡಲೇ ಉದ್ದ ಸಂಜಾಶಿ ಕೊಡ್ತಿದ್ದೀರಿ ಮನಸ್ಸಿಗೆ ತಪ್ಪು ಅನ್ನಿಸ್ತಿದ್ಯಾ ಕ್ರಿಯೆ ಅಪರಾಧ ಅನ್ನಿಸ್ದಾಗ ಸಮಜಾಯಿಷಿ ಮೊದಲು ಬರೋದು ಈಗೇನು ನಾನಂದೇ ಕಳಿಸ್ದೆ ಐ ಮೆಂಟ್ ವಾಟ್ ಐ ಸೆಡ್ ತಾನು ಕಳ್ಳ ಪರರನ್ನು ನಂಬ ಕಷ್ಟಪಟ್ಟು ದುಡಿದಿದ್ದೀನಿ ಎಲ್ಲ ಕಾಂಟ್ರಾಕ್ಟರ್ಗಳು ಇದನ್ನೇ ಹೇಳೋದು ಆಯ್ತು ಕಾಂಟ್ರಾಕ್ಟ್ ಕೆಲಸನೇ ತಪ್ಪೇನು ನನ್ನ ಹಣ ನನ್ನ ಆಸ್ತಿ ಅಪ್ಪ ಅಮ್ಮ ಬಂದಿದ್ರಂತೆ ಯಾಕೆ ಭೇಟಿ ಆಗ್ಲಿಲ್ವಾ ಇಲ್ಲ ಹೇಳಿ ಕಳಿಸಿದ್ದೀನಿ ನಮ್ಮ ಯೋಗ್ಯತೆ ಅದು ನೀವು ಮಾಡೋಕ್ಕಾಗಲ್ಲ ನಾವೇ ಮಾಡ್ಕೋಬೇಕು ದಿನಾಂಕ ಸಮಯ ನಿರ್ಧರಿಸ್ತೀವಿ ಸಾಧ್ಯವಾದರೆ ಬನ್ನಿ ವಾಟ್ ನೆಕ್ಸ್ಟ್ ಮುಂದೆ ಮುಂದೇನು ನಮಗೆ ಅವಕಾಶವಾದಾಗ ಅವಶ್ಯಕ ಅನ್ನಿಸಿದಾಗ ನಮ್ಮ ಸೌಕರ್ಯಕ್ಕೆ ಪಟ್ಟ ಕೊಡ್ತೀವಿ ಉತ್ಸವ ಮೂರ್ತಿಗಳು ಉತ್ಸವಕ್ಕೆ ಸೀಮಿತ ನಂತರದ ದಿನ ರಸ್ತೆ ನಿನ್ನ ಉತ್ಸವ ಮುಗಿತು ದಟ್ಸ್ ದ ವೇ ಔಟ್ ಪ್ಲೀಸ್ ಅಲ್ಲೆಲ್ಲಿಗೆ ವಿವೇಕ ಅವನ ಕೋಣೆ ಕೀಲಿ ಕೊಟ್ಟಿದ್ದಾನೆ ಹಿ ಸೆಡ್ ದಟ್ ಐ ಕ್ಯಾನ್ ಸ್ಟೇ ದೇರ್ ಸೀದಾ ಹೋಗಿ ಎಡಕ್ಕೆ
ಅಲ್ಲೇ ಅಲ್ವಾ ಅವನ ಕೋಣೆ ಯು ಆರ್ ನೋಬಡಿ ಹಿಯರ್ ಇದು ನನ್ನ ಮನೆ ದಿಸ್ ಇಸ್ ಮೈ ಹೌಸ್ ನಾನು ವಿವೇಕನ ಹೆಂಡತಿ ಅವನೊಟ್ಟಿಗೆ ಅವನ ಫ್ಲಾಟ್ ಅಲ್ಲಿ 3 ತಿಂಗಳು ಅವನ ಜೊತೆಯಲ್ಲಿ ಬದುಕಿದಿನಿ ಐ ಡು ನಾಟ್ ರೆಕಗ್ನೈಸ್ ದಟ್ ಇಟ್ ಡಸಂಟ್ ಮ್ಯಾಟರ್ ವಿವೇಕ ಒಪ್ತಾನೆ ಇದಕ್ಕೆ ಏನು ಮಾಡ್ತೀರಿ ಜನರನ್ನ ಕರೆಸಿ ಬಲವಂತವಾಗಿ ಆಚೆ ಹಾಕ್ತೀರಾ ಮಾಡಿ ಮನರಂಜನೆಯ ಪ್ರಪಂಚದಲ್ಲಿ ಇದ್ದೀರಿ ಕಾಲ ಮುಂದುವರೆದಿದೆ ಪೂರ್ತ ದೃಶ್ಯ ರೆಕಾರ್ಡ್ ಆಗುತ್ತೆ ಎಲ್ಲರಿಗೂ ಮನರಂಜನೆ ಕಾನೂನಿನ ಮೊರೆ ಹೋಗಬಹುದು ಅಂದ್ರೆ ಕೋರ್ಟ್ಗೆ ಹೋಗಬಹುದು ಯಾರೋ ಅಪರಿಚಿತ ಹೆಣ್ಣು ನಮ್ಮ ಮನೆಯಲ್ಲಿ ಇದೆ ಅದನ್ನ ಹೊರಗೆ ಹಾಕಿ ವಿವೇಕ ಅಂತಾನೆ ಅಪರಿಚಿತೆ ಅಲ್ಲ ಅಂತ ಮಗನನ್ನು ಹೊರಗೆ ಹಾಕಬೇಕಾಗುತ್ತೆ ಐ ಆಮ್ ನೋಬಡಿ ಅವನು ಹಿ ಇಸ್ ಆಲ್ಸೋ ನೋಬಡಿ ಇಸ್ ಇಟ್ ನಾನು ಒಂಟಿ ಅಲ್ಲ ನನ್ನೊಟ್ಟಿಗೆ ಅರುಂಧತಿ ಅಕ್ಕ ಇದ್ದಾಳೆ ಅವಳಿಗೆ ವೃತ್ತಿಯಲ್ಲಿ ಒಳ್ಳೆ ಹೆಸರಿದೆ ಅವಳು ಐಎಎಸ್ ಆಫೀಸರ್ ಪೊಲೀಸ್ ಇಲಾಖೆಯಲ್ಲಿ ಪರಿಚಯದವರು ಇದ್ದಾರೆ ನಿಮಗೆ ಸುಲಭ ಆಗಲ್ಲ ದಿಸ್ ಇಸ್ ನಾಟ್ ಫೇರ್ ಧರ್ಮ ಅಲ್ಲ ಎಲ್ಲ ಅಧರ್ಮಿಗಳದ್ದು ಇದೆ ಸಮಸ್ಯೆ ಅಟ್ಟಹಾಸದಲ್ಲಿ ಬದುಕುತ್ತಾರೆ ಸಭ್ಯರನ್ನ ಶೋಷಿಸುತ್ತಾರೆ ದಾಸ್ಯದಲ್ಲಿ ದುಡಿಸುತ್ತಾರೆ ಯಾವುದಾದರೂ ಸಣ್ಣ ಪ್ರತಿಭಟನೆ ಸುಳಿವು ಸಿಕ್ಕರೆ ಧರ್ಮದ ಪ್ರಶ್ನೆ ಎತ್ತುತ್ತಾರೆ ನಾವು ಸಭ್ಯರು ಅನ್ನೋ ಕಾರಣಕ್ಕೆ ನಿಮಗೆ ಅಸ್ತಿತ್ವ ನಾವು ಅಸಭ್ಯತನಕ್ಕೆ ಇಳಿದ್ರೆ ಅತಂತ್ರರಾಗ್ತೀರಿ ಯಾರದ್ದೋ ಮನೆ ಹೀಗೆ ಒಳಗೆ ಬಂದು ಸೇರ್ಕೋಬಾರದು ಅನ್ನೋ ಸೌಜನ್ಯದಲ್ಲಿದ್ದೆ ನೀವು ಪಟ್ಟ ಕೊಟ್ಟೈತಲ್ಲ ಆಸ್ತಿಯ ಆಸೆಗೆ ನಾವು ಹೀಗೆ ಪಿತೂರಿ ಮಾಡಿದ್ದು ಅಂತ ಅದೇ ಸತ್ಯ ಆಗಲಿ ಇನ್ನೊಂದು ವಿಷಯ ವಿವೇಕನಿಗೆ ನಾನು 7ನೇ ನೆಂಟಸ್ತಿಕೆ ಮೊದಲ 6ರಲ್ಲಿ 3 ಈಗ ಅನ್ಎಂಪ್ಲಾಯ್ಡ್ ವೃತ್ತಿ ಇಲ್ಲ ಆದಾಯ ಇಲ್ಲ ಸಣ್ಣ ಪುಟ್ಟ ಸಂಕೋಚಗಳನ್ನ ನೀವು ಬಿಡಿಸಿದಿರಿ ಹಣ ಸಿಗುತ್ತೆ ಅಂದ್ರೆ ಬೆನ್ ಹತ್ತತರೆ ಹ್ಯಾಗೆ ಏನು ಅನ್ನೋದು ಅವಕ್ಕೆ ಗೊತ್ತಿಲ್ಲ ಐ ಕ್ಯಾನ್ ಆರ್ಗನೈಸ್ ದೆಮ್ ಎಜುಕೇಟ್ ದೆಮ್ ಯಾರೋ ಬರ್ದಿರ್ತಾರೆ ನೀವು ಹೆಸರು ಹಾಕೋತೀರಿ ಆದ್ರ ಅಲ್ವಾ ಎಲ್ಲ ಸಭ್ಯರು ಹಲ್ಲು ಕಚ್ಚಿ ಸಹಿಸಿವೆ ಕಣ್ಮರೆಯಾಗಿ ಬದುಕಿವೆ ನನಗೆ ಗಿಲ್ಟ್ ಇಲ್ಲ ದೇರ್ ಇಸ್ ನೋ ಸೆನ್ಸ್ ಆಫ್ ಶೇಮ್ ನಾವು ಸೆರಗು ಹೊತ್ತುಕೊಂಡು ತಿರುಗ್ತೀವಿ ಅನ್ನೋ ಕಾರಣಕ್ಕೆ ಇದು ಸಭ್ಯ ಸಮಾಜ ಸಾಮೂಹಿಕವಾಗಿ ದಂಧೆಗಿಳಿದ್ರೆ ನಿಮ್ಮ ಕಥನಗಳಿಗೆ ತಳ ಇರೋಲ್ಲ ಕನಸುಗಳಿಗೆ ಬುಡ ಇರೋಲ್ಲ ಬದುಕಿಗೆ ಚೌಕಟ್ಟು ಇರೋಲ್ಲ ಅಬ್ಬೆಪಾರಿಗಳಾಗ್ತೀರಿ ಆಲ್ ದ ಬೆಸ್ಟ್ ಅಕ್ಕ ತಂಗಿ ತಾಯಿ ಗೆಳತಿ ಜೀವ ಸಖಿಯನು ಸದರವೆಂದು ತಿಳಿಯಬಹುದೇ ಅಗ್ನಿಮುಖಿಯನು ಎಂಥಾದೇನಾಸಿ ಬದುಕು